ಎಲ್ಲರಿಗೂ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚನೆ ಸಮಿತಿ ಪರಿಶೀಲಿಸಿದ ನಂತರವೇ ಟೆಂಡರ್ ಪ್ರಕ್ರಿಯೆ ಹೌದು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಬಳಿಕ ಕೊನೆಗೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮೌಖಿಕ ಆದೇಶ ನೀಡಿದ್ದಾರೆ ಅಂತ ಸಂತೋಷ್ 4 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೈಗೊಂಡಿದ್ರು ಆದರೆ ಬಳಿಕ ಬಿಲ್ ಪಾವತಿ ಮಾಡಲು 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು ಅಲ್ಲದೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಸಹ 30% ಕಮಿಷನ್ ಆರೋಪವನ್ನ ಸರ್ಕಾರದ ವಿರುದ್ಧ ಮಾಡಿದ್ರು ಈ ಎಲ್ಲಾ ಘಟನೆಗಳ ಬಳಿಕ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ಕೆಟಿಟಿಪಿ ಕಾಯ್ದೆಯನ್ವಯ ರಚಿಸಿದೆ ಸಮಿತಿಯು ಕಾಮಗಾರಿಯ ಅಂದಾಜು ಮೊತ್ತ ಕೆಟಿಟಿಪಿ ಕಾಯ್ದೆಯನ್ವಯ ಟೆಂಡರ್ ನಿಯಮಗಳು ಇವುಗಳನ್ನು ಪರಿಶೀಲಿಸಿದ ನಂತರವೇ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಬೇಕು ಈ ಸಮಿತಿಯು ಕೆಲವೇ ದಿನಗಳಲ್ಲಿ ಕಾರ್ಯಾರಂಭ ಮಾಡಲಿದೆ ಸರ್ಕಾರದ ಎಲ್ಲಾ ಇಲಾಖೆಗಳ 50 ಕೋಟಿ ರೂಪಾಯಿ ಮೀರಿದ ಟೆಂಡರ್ ಗಳಿಗೂ ಈ ನಿಯಮ ಜಾರಿಯಾಗುತ್ತೆ ಟೆಂಡರ್ ಗಳು ಹೆಚ್ಚಾದ ಸಂದರ್ಭದಲ್ಲಿ ಶೀಘ್ರ ಟೆಂಡರ್ ಪರಿಶೀಲನೆಗೆ ಅನುಕೂಲವಾಗುವಂತೆ ಪರ್ಯಾಯ ಸಮಿತಿಯೊಂದನ್ನ ರಚಿಸಲಾಗುವುದು ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಮೌಖಿಕ ಆದೇಶದ ಕಾಮಗಾರಿಗೆ ಇಲ್ಲ ಅವಕಾಶ ನಗರಾಭಿವೃದ್ಧಿ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಕಾಮಗಾರಿಗಳು ಮೌಖಿಕ ಆದೇಶಗಳ ಮೇಲೆ ನಡೆಯಬಾರದು ಎಂದು ಸೂಚನೆಯನ್ನ ನೀಡಲಾಗಿದೆ ಆದರೂ ಈ ರೀತಿ ನಡೆದರೆ ಸಂಬಂಧಪಟ್ಟ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಎಇಇ ಶಾಖಾಧಿಕಾರಿಗಳು ಜವಾಬ್ದಾರರಾಗುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಪಿಡಿಒ ಮತ್ತು ಇಒಗಳು ಜವಾಬ್ದಾರರಾಗುತ್ತಾರೆ ಎಂದು ಸ್ಪಷ್ಟವಾದ ಲಿಖಿತ ಸೂಚನೆಯನ್ನ ನೀಡಲಾಗುವುದು ಎಂದಿದ್ದಾರೆ ಮೊದಲನೇ ಪ್ರಶ್ನೆ ಏನಿದೆ ಈ ಪರ್ಸೆಂಟೇಜ್ ಅನ್ನುವಂತದ್ದು ಬಹಳ ಒಂದು ವ್ಯಾಪಕವಾಗಿ ಮಾತನಾಡುವಂತ ವಿಚಾರ ಇದನ್ನ ನಿಯಂತ್ರಣ ಮಾಡುವಂತದ್ದು ಬಹಳ ಮುಖ್ಯ ಈ ಕೇಸ್ ಏನಿದೆ ಸಂತೋಷ್ ಪಟೇಲ್ ಕೇಸ್ ದಿಸ್ ಇಸ್ ಅ ಟೋಟಲಿ ಡಿಫರೆಂಟ್ ಕೇಸ್ ಇದರಲ್ಲಿ ಅವರು ರೇಸ್ ಮಾಡಿರುವಂಥ ಇಶ್ಯೂ ಇದೆ ವರ್ಕ್ ಆರ್ಡರ್ ಇದೆ ಕೆಲಸ ಮಾಡಿರುವಂಥದ್ದು ಅದಕ್ಕೆ ಬಿಲ್ ಕ್ಲೇಮ್ ಮಾಡಿರುವಂಥದ್ದು ಅದು ತನಿಖೆ ನಡೀತಾ ಇದೆ ಇನ್ಕ್ಲೂಡಿಂಗ್ ಆರ್ ಡಿ ಪಿ ಆರ್ ಇಲಾಖೆಯಿಂದ ಹಿಡಿದು ಪೊಲೀಸ್ ಇಲಾಖೆಯಲ್ಲಿ ತನಿಖೆ ನಡೀತಾ ಇದೆ ಅದಕ್ಕೆ ಇದಕ್ಕೆ ಇದು ಹೋಲಿಕೆ ಇಲ್ಲ ಆದರೆ ಒಟ್ಟಾರೆ ಇದು ನಿಯಂತ್ರಣ ಮಾಡೋಕ್ಕೆ ಏನು ಕ್ರಮ ತೆಗೆದುಕೊಳ್ತೀರಿ ಅನ್ನುವಂಥದ್ದು ಪಾಠ ಹಾಕ್ಬೇಕು ಅನ್ನೋದು ತಮಿಳುನಾಡಿದ್ರೆ ನಾನು ಒಪ್ಕೊಳ್ತೇನೆ ಈಗಾಗಲೇ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಇದು ಎಸ್ಟಿಮೇಟ್ಸ್ ಮಾಡೋದ್ರಿಂದ ಪ್ರಾರಂಭ ಮತ್ತು ಟೆಂಡರ್ ಕಂಡೀಷನ್ಸ್ ಕೆಲವೇ ಕೆಲವರಿಗೆ ಬೇಕಾಗಿರುವಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥ ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ನಾನು ಒಂದು ಉನ್ನತ ಮಟ್ಟದ ಒಂದು ಕಮಿಷನ್ ನೇಮಿಸಿದ್ದೇನೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷರಿರ್ತಾರೆ ಒಬ್ಬರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇರ್ತಾರೆ ಇನ್ನೊಬ್ಬರು ಆ ಡಿಪಾರ್ಟ್ಮೆಂಟಿನ ವರ್ಕ್ಸ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ 50 ಕೋಟಿಗಿಂತ ಮ್ಯಾಲೆ ಇರುವಂಥ ಎಲ್ಲ ಟೆಂಡರ್ಗಳು ಆ ಕಮಿಟಿ ಮುಂದೆ ಹೋಗಬೇಕು ಎಸ್ಟಿಮೇಟ್ ಆಸ್ ಪರ್ ಎಸ್ ಆರ್ ಇದೆಯೋ ಅದರಲ್ಲಿ ಏನಾದರೂ ಬ್ಯಾಡಿಂಗ್ ಮಾಡಿದ್ದಾರಾ ಎರಡನೇದಾಗಿ ಟೆಂಡರ್ ಕಮಿಷನ್ ಕೆಟಿಟಿಪಿ ಆ್ಯಕ್ಟ್ ಪ್ರಕಾರ ಇದೆಯೋ ಇಲ್ಲೋ ಇವೆಲ್ಲವೂ ಕೂಡ ಗಮನಿಸಿ ಅವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೇ ಟೆಂಡರ್ ಮಾಡಬೇಕು ಅನ್ನುವಂಥದ್ದು ಮಾಡಿದ್ದೇವೆ ಈಗಾಗಲೇ ಅದು ಜೀವ ಆಗಿದೆ ಕೇವಲ ಕೆಲವೇ ದಿನಗಳಲ್ಲಿ ಆ ಕಮಿಷನ್ ಕೆಲಸವೂ ಕೂಡ ಪ್ರಾರಂಭ ಮಾಡ್ತದೆ ಇನ್ನೊಂಥರ ಡಿಟರೆಂಟ್ ಆಗ್ತದೆ ಸಂತೋಷ್ ಪಾಟೀಲ್ ಪ್ರಕರಣ ತನಿಖೆ ನಡೆಯುತ್ತಿದೆ ಟೆಂಡರ್ ಪ್ರಕ್ರಿಯೆ ಹಾಗೂ ಪರ್ಸೆಂಟೇಜ್ ರಹಿತ ವ್ಯವಸ್ಥೆಗೆ ಸರ್ಕಾರ ಕ್ರಮ ಕೈಗೊಂಡಿದೆಯೇ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಒಂದು ಪಾಠವಾಗಿ ಇವೆಲ್ಲಕ್ಕೆ ಒಂದು ತಾತ್ವಿಕ ಅಂತ್ಯ ಕಾಣಬೇಕು ಎಂಬುದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿ ಪರ್ಸೆಂಟೇಜ್ ಅನ್ನುವಂಥದ್ದು ವ್ಯಾಪಕವಾಗಿ ಮಾತನಾಡುವಂತಹ ವಿಚಾರ ಇದನ್ನ ನಿಯಂತ್ರಿಸುವುದು ಬಹಳ ಮುಖ್ಯ ಸಂತೋಷ್ ಪಾಟೀಲ್ ಪ್ರಕರಣ ಪ್ರತ್ಯೇಕವಾದುದು ಇದರಲ್ಲಿ ಕಾರ್ಯಾದೇಶವಿಲ್ಲದೆ ಕೆಲಸ ಮಾಡಿ ಬಿಲ್ ಕ್ಲೈಮ್ ಮಾಡಿರುವುದು ಆದ್ದರಿಂದ ಈ ಬಗ್ಗೆ ಆರ್ ಡಿ ಪಿ ಆರ್ ನಿಂದ ಹಿಡಿದು ಪೊಲೀಸ್ ಇಲಾಖೆಯವರೆಗೆ ತನಿಖೆ ನಡೀತಾ ಇದೆ ಇವೆರಡೂ ವಿಷಯಗಳಿಗೆ ಹೋಲಿಕೆ ಇಲ್ಲ ಎಂದು ಸಿಎಂ ಹೇಳಿದ್ರು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಬಾರದು ಸಂತೋಷ್ ಪಾಟೀಲ್ ಅವರ 2-3 ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಕರಣವಾಗಿದೆ ಆದ್ದರಿಂದ ಜಿಲ್ಲಾ ಮಟ್ಟದಲ್ಲಿ 50 ಕೋಟಿ ರೂಪಾಯಿಗಿಂತ ಕಡಿಮೆ ಇರುವ ಟೆಂಡರ್ಗಳು ಪರಿಶೀಲನೆಗೆ ಒಳಪಡಲು ಜಿಲ್ಲಾ ಮಟ್ಟದ ಸಮಿತಿಯನ್ನ ರಚಿಸಬಹುದಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸಿ
ಉನ್ನತ ಮಟ್ಟದ ಸಮಿತಿ ಕಾರ್ಯನಿರ್ವಹಣೆಯನ್ನು ಗಮನಿಸಿ ನಂತರ ಅವಶ್ಯಕತೆ ಇದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಸಮಿತಿಯನ್ನು ರಚಿಸಲಾಗುವುದು. ಅಭಿವೃದ್ಧಿ ಕೆಲಸಗಳ ವೇಗವು ಕುಂಠಿತವಾಗಬಾರದು ಎಂದರು. ಸರಳವಾಗಿ ಎಲ್ಲೆಲ್ಲ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಏನು ಬೇಕು ಹಂಗೆ ಮಾಡೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಅನ್ನು 50 ಕೋಟಿ ಜಡ್ಜ್ ಅವರ ನೇತೃತ್ವದಲ್ಲಿ ಕಮಿಟಿ ಮುಂದೆ ಹೋಗಬೇಕು, ಸ್ಕ್ರುಟನೈಸ್ ಆಗಬೇಕು, ಆಮೇಲೆ ಮುಂದೆ ಟೆಂಡರ್ ಪ್ರೊಸೆಸ್ ಆಗಬೇಕು ಅನ್ನುವಂಥದ್ದನ್ನು ನಾವು ಮಾಡಿದೆ. ಮತ್ತು ಎರಡನೇದಾಗಿ ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಕಮಿಷನ್ ನೇಮಕ ಅವರು ಜಡ್ಜಸ್ಗಳ ನೇಮಕ ಆಗುತ್ತೆ ಇಮಿಡಿಯೇಟ್ಲಿ. ಅದಕ್ಕೆ ಟೈಮ್ ಲಿಮಿಟ್ ಮಾಡಿದ್ದೀವಿ. ಇಲ್ಲ, ಈಗಾಗಲೇ ಒಂದ್ ನಿಮಿಷ ನೀವು ಹೇಳೋದು ಸರಿ ಇದೆ, ಈಗಾಗಲೇ ಚರ್ಚೆ ಆಗಿ ಅದಕ್ಕೆ ಟೈಮ್ ಲಿಮಿಟ್ ಮಾಡ್ತೀವಿ. ಪ್ರತಿ ಒಂದು ಎಸ್ಟಿಮೇಟ್ಸ್ ಅನ್ನ 15 ದಿವಸದೊಳಗಡೆ ಅವ್ರು ಡೆಲಿವರಿ ಮಾಡಬೇಕು. ಮತ್ತೆ ನಾವೊಂದು ಇನ್ನೊಂದು ಪ್ರಯೋಜನ ಇಟ್ಕೊಂಡಿದ್ದೇವೆ, ಇದಕ್ಕೆ ಸಂಖ್ಯೆಗಳು ಜಾಸ್ತಿ ಬಂದರೆ ಇನ್ನೊಂದು ಕಮಿಷನ್ ಅನ್ನು ಕೂಡ ಪ್ಯಾರಲಲ್ ಆಗಿ ಮಾಡಬೇಕು ಅಂತ, ಸೊ ದಟ್ ಡಿಲೇ ಆಗಬಾರದು ಅಂತ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಎರಡನೇದಾಗಿ ಅವ್ರು ಹೇಳಿದ್ದಕ್ಕೆ ಖಂಡಿತವಾಗೂ ಈ ಥರದ್ದು ಲೋಕಲ್ ಬಾಡೀಸಲ್ಲಿ, ಪಂಚಾಯತ್ ರಾಜ್ ಬಾಡೀಸಲ್ಲಿ ಹಲವಾರು ಸಂದರ್ಭಗಳಲ್ಲಿ ಮೌಖಿಕ ಆದೇಶದ ಮೇಲೆ ನಡೆಯುವಂಥದ್ದು ಗೊತ್ತಾಗಿ ನಾನು UD ಡಿಪಾರ್ಟ್ಮೆಂಟ್ಗೆ ಮತ್ತು RDPR ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗ ತಾನೇ ನಿಮ್ಮ ಶಿವಮೊಗ್ಗ DC ಮತ್ತು CO ಕರೆಸಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದೇ ಮೌಖಿಕ ಆದೇಶದ ಮೇಲೆ ಕೆಲಸ ಕಾಮಗಾರಿಯನ್ನು ಮಾಡಬಾರದು. ಯಾರಾದರೂ ಮಾಡಿದರೆ ಆ ಪರ್ಟಿಕ್ಯುಲರ್ ಇಂಜಿನಿಯರ್ಸ್, ಎಸ್ಟೆಂಟ್ ಇಂಜಿನಿಯರ್ ಇರ್ಬೋದು, AEE ಇರ್ಬೋದು, ST ಇಂಜಿನಿಯರ್ ಇರ್ಬೋದು, ಅಥವಾ ಸೆಕ್ಷನ್ ಆಫೀಸರ್, ಅವ್ರು ಜವಾಬ್ದಾರಿ ಆಗ್ತಾರೆ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ PDO ಮತ್ತು EO ಅವ್ರ ಜವಾಬ್ದಾರಿ ಆಗ್ತಾರೆ. ಸ್ಪಷ್ಟವಾದಂಥ ರೈಟಿಂಗ್ನಲ್ಲಿ ನಿರ್ದೇಶನ ಕೊಡಿ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಸಲುವಾಗಿ ಈಗ ಕೂಡಲೇ ಇದು ಅನುಷ್ಠಾನ. 50 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಟೆಂಡರ್ಗಳ ಪರಿಶೀಲನೆಗೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು, ಆರ್ಥಿಕ ತಜ್ಞರು ಮತ್ತು ಸಂಬಂಧಪಟ್ಟ ಇಲಾಖೆಯ ತಾಂತ್ರಿಕ ತಜ್ಞರನ್ನ ಒಳಗೊಂಡಿರುವ ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಲಾಗಿದೆ. ಒಟ್ಟಾರೆ ಕಾಮಗಾರಿ ಅನುಷ್ಠಾನದಲ್ಲಿ ಆರೋಪಗಳು ಕೇಳಿಬಂದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಸಮಿತಿಯನ್ನ ರಚನೆ ಮಾಡಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೆ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24x7.